ಎಸ್, ಮುಂದಿನ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಲೋಕಸಭಾ ಚುನಾವಣೆ ವೇಳೆಗೆ ನಮಗೆ 2A ಮೀಸಲಾತಿ ಕೊಡಬೇಕಂತ ಕೇಳಿದ್ವಿ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಮಗೆ ಸ್ಪಂದನೆ ಕೊಟ್ಟಿದ್ರು, ಓಕೆ ಅಂದಿದ್ರು, ಬಜೆಟ್ ಅಧಿವೇಶನ ನಂತರ ಸಭೆ ಮಾಡ್ತೀವಿ ಅಂದಿದ್ರು. ಆದರೆ ಇದುವರೆಗೂ ಮಾಡಿಲ್ಲ, ಹೀಗಾಗಿ ಮತ್ತೆ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ ಎಂದು ಕೂಡಲ್ ಸಂಗಮ ಪಂಚಮಸಾಲಿ ಪೀಠದ ಶ್ರೀ ಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಮೀಸಲಾತಿಗಾಗಿ ನಾವು 3 ವರ್ಷಗಳಿಂದ ಪಂಚಮಸಾಲಿ ಹೋರಾಟ ಮಾಡ್ತಿದ್ದೀವಿ, ಹಿಂದಿನ ಸರ್ಕಾರ ನಮಗೆ ಪರಿಪೂರ್ಣ ಮೀಸಲಾತಿ ಕೊಡಲಿಲ್ಲ, ನಾವು ಕೇಳಿ 2A ಅವ್ರು 2D ಕೊಟ್ಬಿಟ್ರು, ನಾವು ಅದನ್ನು ಸ್ವೀಕಾರ ಮಾಡಿದ್ವಿ. ಆದರೆ ಚುನಾವಣೆ ಬಂದ ನಂತರ ಅದು ಪರಿಪೂರ್ಣ ಆಗಲಿಲ್ಲ, ಇದೀಗ ಹೊಸ ಸರ್ಕಾರ ಬಂದಿದೆ, ನಮ್ಮ ಬೇಡಿಕೆಗೆ ಇನ್ನೂ ಸ್ಪಂದಿಸಿಲ್ಲ, ಹೀಗಾಗಿ ಪ್ರತಿಭಟನೆ ಮಾಡ್ತೀವಿ. ಎಲ್ಲ ಚಳುವಳಿಯನ್ನು ನಾವು ಮಾಡಿದ್ದೇವೆ, ಹೊಸ ಸರ್ಕಾರದ ಮೇಲೆ ಒತ್ತಡ ಹಾಕಲು ಇಷ್ಟಲಿಂಗ ಪೂಜೆ ಆರಂಭಿಸಿದ್ದೇವೆ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕೊಪ್ಪಳ ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದೀವಿ. ಅಕ್ಟೋಬರ್ 13 ಸರ್ಕಾರಕ್ಕೆ ಹೇಳ್ತಿರೋದವರು, ಅಕ್ಟೋಬರ್ 13 ಹುಬ್ಬಳ್ಳಿಯ ಗಬ್ಬೂರು ಹೆದ್ದಾರಿ ಬಳಿ ಇಷ್ಟಲಿಂಗ ಪೂಜೆ ಮಾಡಿ ಹೋರಾಟ ಮಾಡ್ತೀವಿ, ಹೋರಾಟವನ್ನು ಪುನಾರಂಭ ಮಾಡ್ತೀವಿ. ಪಂಚಮಸಾಲಿ 2A ಕೊಡಲೇಬೇಕು ಮೀಸಲಾತಿ ಅನ್ನೋದು ನಮ್ಮ ಆಗ್ರಹ. ಅಂತ ಸರ್ಕಾರದಲ್ಲಿ ನಮ್ಮ ಸಮಾಜದ 11 ಜನ ಶಾಸಕರಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಇದು ಕಷ್ಟದ ವಿಚಾರ ಅಲ್ಲ, ಹಾಲುಮತ ಸಮಾಜಕ್ಕೆ ST ಸೇರ್ಪಡೆ ವಿಚಾರದಲ್ಲಿ ಸರ್ಕಾರ ಗಟ್ಟಿ ನಿರ್ಧಾರ ತೆಗೆದುಕೊಳ್ತು, ನಾನು ಅದನ್ನ ಸ್ವಾಗತ ಮಾಡ್ತೀವಿ. ಹಾಗಾದ್ರೆ ನಮಗೂ ಕೂಡ ಸಿಗಬೇಕಾಗಿದ್ದು ಸಿಗಲಿ, 2A ಮೀಸಲಾತಿ ಬೇಕೇ ಬೇಕು, 2D ಬೇಡ ಅಂತ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಅಕ್ಟೋಬರ್ 13 ಹೋರಾಟವನ್ನು ಮತ್ತೆ ಆರಂಭಿಸ್ತಾರೆ.